ಹಲೋ ಆಲ್, ವೆಲ್ಕಮ್ ಟು ಸಿನಿಹಂಟ್ ಯೂಟ್ಯೂಬ್ ಚಾನಲ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಿ. ಆಫ್ಟರ್ ಪವರ್ ಆಫ್ ಯೂತ್ ಸಾಂಗ್ ಸಂತೋಷ್ ಆನಂದ್ರಮ್ ಅವರು ಒಂದು ಕ್ಯೂಟ್ ಮೆಲೋಡಿ ಸಾಂಗ್ನೇ ರಿಲೀಸ್ ಮಾಡಿದ್ದಾರೆ. ಈ ಸಾಂಗ್ನ ನಮ್ಮ ಕನ್ನಡದಲ್ಲಿ ರಕ್ಷಿತ್ ಶೆಟ್ಟಿ ಅವರು ರಿಲೀಸ್ ಮಾಡಿದ್ದಾರೆ, ಹಾಗೆ ಇದರ ತೆಲುಗು ವರ್ಷನ್ನ ವಿಜಯ್ ದೇವರಕೊಂಡ ಅವರು ಲಾಂಚ್ ಮಾಡಿದ್ದಾರೆ. ಎಸ್ಪೆಷಲಿ ನನಗೆ ಸಾಂಗ್ ಅಂತೂ ತುಂಬಾ ಇಷ್ಟ ಆಯಿತು. ಸಾಂಗ್ ಕೇಳಬೇಕಾದ್ರೆ ನಮಗೆ ಒಂದು ರೊಮ್ಯಾಂಟಿಕ್ ಫೀಲ್ ಬರುತ್ತೆ. ಇದರ ಸಾಹಿತ್ಯ ಬರೆದಿರೋದು ಗೌಸ್ ಪೀರ್ ಅಂತ. ಅವರು ಈ ಹಿಂದೆ ಸಂತೋಷ್ ಆನಂದ್ರಮ್ ಅವರ ಎರಡು ಸಿನಿಮಾಗಳಿಗೂ ಕೂಡ ಸಾಹಿತ್ಯ ಬರೆದಿದ್ದರು. ಅಫ್ಕೋರ್ಸ್ ಅವರು ಲಿರಿಕ್ಸ್ನ ತುಂಬಾ ಕ್ಯಾಚಿಯಾಗಿ ಬರೆದಿದ್ದಾರೆ, ಕೇಳೋರಿಗೂ ಕೂಡ ಅದು ಗುಡ್ ಫೀಲ್ ಅನಿಸುತ್ತೆ. ಥಮನ್ ಎಸ್ ಅವರ ಮ್ಯೂಸಿಕಲ್ ಬೀಟ್ಸ್ ಅಂತೂ ಅಮೇಝಿಂಗ್ ಆಗಿತ್ತು. ಅವರು ಈ ಸಾಂಗ್ಗೆ ಬೆಸ್ಟ್ ಮ್ಯೂಸಿಕ್ನೇ ಕೊಟ್ಟಿದ್ದಾರೆ. ಆ ಬ್ಯಾಕ್ಗ್ರೌಂಡಲ್ಲಿ ಬರೋ ಮ್ಯೂಸಿಕ್ನಾದರೂ ಕೇಳೋದಿಕ್ಕೆ ಈ ಸಾಂಗ್ನ ಮತ್ತೊಮ್ಮೆ ಕೇಳಬೇಕು ಅನಿಸುತ್ತೆ. ಇನ್ನು ಅರ್ಮನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಲ್ ಅವರ ಕಾಂಬೋ ಸಿಂಗಿಂಗ್ ಕೂಡ ಚೆನ್ನಾಗಿದೆ. ಈ ಸಾಂಗ್ನಲ್ಲಿ ನಮ್ಮ ಪವರ್ ಸ್ಟಾರ್ ಮತ್ತು ಹೀರೋಯಿನ್ ನಡುವಿನ ಕೆಮಿಸ್ಟ್ರಿ ಎಷ್ಟು ನೀಟಾಗಿ ವರ್ಕ್ ಆಗಿದೆ, ಅಷ್ಟೇ ಅದ್ಭುತವಾಗಿ ಇವರಿಬ್ಬರ ಸಿಂಗಿಂಗ್ ಕಾಂಬಿನೇಷನ್ ವರ್ಕ್ ಆಗಿದೆ. ಸಾಂಗ್ನ ಸ್ಟಾರ್ಟಿಂಗಲ್ಲಿ ಕೇಳಬೇಕಾದ್ರೆ ಏನು ಗುರು ಇದು ಸಾಂಗ್ ಹೀಗಿದೆ ಅಂತ ಅನ್ನಿಸ್ತು. ಯಾವಾಗ ನಮಗೆ ಶ್ರೇಯಾ ಘೋಷಲ್ ಅವರ ವಾಯ್ಸ್ ಕೇಳುತ್ತೆ ಆವಾಗ ಸಾಂಗ್ನ ಎನರ್ಜಿ ಒಂದು ಲೆವೆಲ್ ಮೇಲೆ ಹೋಗುತ್ತೆ. ಈ ಲಿರಿಕಲ್ ಸಾಂಗ್ನಲ್ಲಿ ಬ್ಯಾಕ್ಗ್ರೌಂಡ್ನಲ್ಲಿರೋ ಸೆಟ್ನ ನೋಡ್ತಾ ಇದ್ದೆ. ಇದರ ವಿಡಿಯೋ ಸಾಂಗ್ಗೆ ತುಂಬಾ ಎಕ್ಸೈಟ್ಮೆಂಟಿಂದ ವೇಟ್ ಮಾಡ್ತಾ ಇದ್ದೀನಿ. ಸೊ ಈ ಸಾಂಗಲ್ಲಿ ನನಗೆ ಕಂಪ್ಲೀಟಾಗಿ ಇಷ್ಟ ಆಗಿದ್ದೇನೆಂದರೆ ಶ್ರೇಯಾ ಘೋಷಲ್ ಅವರ ವಾಯ್ಸು ಮತ್ತು ಅವರ ಕನ್ನಡ ಉಚ್ಚಾರಣೆ, ಹಾಗೆ ಥಮನ್ ಎಸ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ಈ ಸಾಂಗು ರೊಮ್ಯಾಂಟಿಕ್ ಹಿಟ್ ಆಫ್ ದಿ ಇಯರ್ ಅಂತಲೇ ಹೇಳ್ಬೋದು. ಯುವರತ್ನ ಆಲ್ಬಮ್ ಕಡೆಯಿಂದ ಈ ಸಾಂಗು ನನಗೆ ಯಾವಾಗಲೂ ಫೇವ್ರೇಟಾಗೇ ಇರುತ್ತೆ. ಸಂತೋಷ್ ಆನಂದ್ರಮ್ ಅವರು ಮಾಸ್ ಸಾಂಗ್ ಆದಮೇಲೆ ಒಂದು ಪ್ಯೂರ್ ರೊಮ್ಯಾಂಟಿಕ್ ಸಾಂಗ್ನೇ ಕ್ಯಾರಿ ಮಾಡಿದ್ದಾರೆ. ಇದನ್ನು ಯಾರೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಸೊ ಫೈನಲಾಗಿ ಹೇಳಬೇಕಂದ್ರೆ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳ್ಬೋದು. ಹಾಗೆ ಸಂಕ್ರಾಂತಿಗೆ ಹೇಗಿದ್ದರೂ ಟೀಸರ್ ಬರ್ತಾ ಇದೆ. ಈ ಹಿಂದೆ ಸಂತೋಷ್ ಆನಂದ್ರಮ್ ಅವರು ಹೇಳಿರೋ ಹಾಗೆ ಜನವರಿ 22ಕ್ಕೆ ಸಿನಿಮಾ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ರಿವ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.